ಕಾಂಗ್ರೆಸ್ ಗ್ಯಾರಂಟಿಗಳು ಚೀಪ್ ಪಾಪ್ಯುಲಾರಿಟಿ. ಗ್ಯಾರಂಟಿಗಳು ಕೇವಲ ಅಂದರೆ ನೋಡಿ ಇಲ್ಲಿ, ಇದು ಕೇವಲ ಚುನಾವಣಾ ಗಿಮಿಕ್ ಆಗಿದೆ ಅಂತೇಳಿ ಅವರೇ ಪಕ್ಷದ ನಾಯಕರು ಹೇಳಿರುವಂಥ ಹೇಳಿಕೆ ಇದು. ನೋಡಿ, ಕಾಂಗ್ರೆಸ್ ಗ್ಯಾರಂಟಿಗಳು ಚೀಪ್ ಪಾಪ್ಯುಲಾರಿಟಿ, ಇದು ಗ್ಯಾರಂಟಿಗಳು ಕೇವಲ ಚುನಾವಣಾ ಗಿಮಿಕ್ ಅಂತೇಳಿ ಒಪ್ಪಿಕೊಂಡಿದ್ದಾರೆ ಕಾಂಗ್ರೆಸ್ ನಾಯಕರು. ಗ್ಯಾರಂಟಿಗಳ ಬಗ್ಗೆ ಕೈ ಸಚಿವರಿಂದಲೇ ಇಂಥ ಹೇಳಿಕೆ ಬಂದಿದೆ. ಕೃಷಿ ಸಚಿವ ಚಲುವರಾಯ ಸ್ವಾಮಿ ಈ ಒಂದು ಎಡವಟ್ಟನ್ನು ಮಾಡಿಕೊಂಡಿದ್ದಾರೆ. ಫಲಿತಾಂಶಕ್ಕಾಗಿ ಎಲ್ಲವನ್ನ ಮಾಡಲೇಬೇಕು ಅಂತೇಳಿ ಹೇಳಿದ್ದಾರೆ. ನೋಡಿ, ಚೀಪ್ ಪಾಪ್ಯುಲಾರಿಟಿ ಇಲ್ಲದ್ದು ಪಲ್ಲದ್ದು ಮಾಡಬೇಕು ಅಂದರೆ ಇದು ಗೊತ್ತಿದೆ ಅವರಿಗೆ, ಇದು ಬಹಳಷ್ಟು ಕಷ್ಟ ಇದೆ, ಇದನ್ನು ಜಾರಿಗೆ ಮಾಡಬೇಕಾದ್ರೆ ಸಾಕಷ್ಟು ಸಮಸ್ಯೆ ಆಗುತ್ತೆ ಅನ್ನೋದು ಗೊತ್ತಿದೆ. ಆದರೆ ಏನು ಮಾಡೋಕ್ಕಾಗಲ್ಲ ಅಂದರೆ ಮಾತು ಕೊಟ್ಟಿದ್ದಾರೆ, ಅದನ್ನು ಜಾರಿಗೆ ಮಾಡಲೇಬೇಕು. ಚುನಾವಣಾ ಪೂರ್ವದಲ್ಲಿ ಘೋಷಣೆ ಮಾಡಿರುವಂಥ ಪ್ರಮುಖ 5 ಗ್ಯಾರಂಟಿ ಯೋಜನೆ ಇದೆಯಲ್ಲ, ಅದನ್ನು ಜಾರಿಗೆ ತರ್ತೀವಿ ನಾವು, ಮೊದಲ ಸಂಪುಟ ಸಭೆಯಲ್ಲಿ ಜಾರಿಗೆ ಮಾಡ್ತೀವಿ ಅಂತ ಹೇಳಿದರು. ಮಾತಿನ ತಕ್ಕಂತೆ ಜಾರಿ ಮಾಡಿದ್ದಾರೆ, ಆದರೆ ಇವಾಗ ಗೊತ್ತಾಗ್ತಾ ಇದೆ ಆರ್ಥಿಕ ಹೊರೆ ಎಷ್ಟು ಬೀಳುತ್ತೆ, ಎಲ್ಲಿಂದ ತರ್ತಾರೆ ಇಷ್ಟೊಂದು ದೊಡ್ಡ ಅಮೌಂಟು. ಸೊ ಹಾಗಾಗಿ ನೋಡಿ, ಈಗ ಅವರೇ ಒಪ್ಕೊಂಡಿದ್ದಾರೆ ಗ್ಯಾರಂಟಿಗಳ ಬಗ್ಗೆ ಕೈ ಸಚಿವರಿಂದಲೇ ಇಂಥ ಹೇಳಿಕೆ ಇದು. ಕಾಂಗ್ರೆಸ್ ಗ್ಯಾರಂಟಿಗಳು ಚೀಪ್ ಪಾಪ್ಯುಲಾರಿಟಿ, ಇದು ಗ್ಯಾರಂಟಿಗಳು, ಇದು ಕೇವಲ ಚುನಾವಣೆಗೋಸ್ಕರ ಚುನಾವಣೆಯ ಗಿಮಿಕ್ ಇದು ಅಂಥೇಳಿ ಕೃಷಿ ಸಚಿವ ಚಲುವರಾಯ ಸ್ವಾಮಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನೋಡಿ, ಕಾಂಗ್ರೆಸ್ನ 5 ಗ್ಯಾರಂಟಿಗಳನ್ನು ಸಾಕಷ್ಟು ಜನ ಮಾತನಾಡಿಕೊಳ್ತಾ ಇದ್ರು. ಈ ಗ್ಯಾರಂಟಿಯನ್ನು ಅಂದರೆ ಕಾಂಗ್ರೆಸ್ ಕೊಟ್ಟಿರುವಂಥ 5 ಗ್ಯಾರಂಟಿಯನ್ನು ಇವರು ಜಾರಿಗೆ ಮಾಡ್ತಾರಾ, ಜಾರಿಗೆ ತರ್ತಾರಾ ಅಂಥೇಳಿ ಸಾಕಷ್ಟು ಗೊಂದಲ ಇತ್ತು. ಆದರೆ ಅಂತಿಮವಾಗಿ ಇವರು ಏನು ಹೇಳಿದರು ಅದನ್ನು ನಡ್ಕೊಂಡು ಬಂದಿದ್ದಾರೆ. ಸೊ ಈಗ ಇರುವಂಥ ಸವಾಲು ಏನು ಅಂತಂದರೆ, ಕೆಲವೊಂದಿಷ್ಟು ಯೋಜನೆಗಳಿಗೆ ಮಾನದಂಡವನ್ನು ಹಾಕಲಾಗ್ತಾ ಇದೆ, ಷರತ್ತುಗಳು ಕೂಡ ಇದ್ದಾವೆ. ಇವರು ಘೋಷಣೆ ಮಾಡುವಂಥ ಸಂದರ್ಭದಲ್ಲಿ ಷರತ್ತುಗಳಿಲ್ಲ, ಏನೂ ಇಲ್ಲ, ಎಲ್ರಿಗೂ ಉಚಿತ, ಫ್ರೀ ಫ್ರೀ ಅಂತ ಹೇಳಿದರು. ಸೊ ಇದರಿಂದಾಗಿ ಈಗ ಅವರಲ್ಲಿ ಅಂದರೆ ಕಾಂಗ್ರೆಸ್ ನಾಯಕರಲ್ಲಿ ಒಂದು ಗೊಂದಲದ ವಾತಾವರಣ ನಿರ್ಮಾಣ ಆಗಿಬಿಟ್ಟಿದೆ. ಈಗ ಅವರ ಸಚಿವರೇ ಹೇಳ್ತಾರೆ, ಕೃಷಿ ಸಚಿವರೇ ಹೇಳಿರುವಂಥದ್ದು, ಇದು ಕೇವಲ ಚುನಾವಣಾ ಗಿಮಿಕ್ ಆಗಿದೆ. ಗ್ಯಾರಂಟಿಗಳ ಬಗ್ಗೆ ಕೈ ಸಚಿವರಿಂದಲೇ ಇಂತಹ ಹೇಳಿಕೆ. ಕೃಷಿ ಸಚಿವ ಚಲುವರಾಯ ಸ್ವಾಮಿ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟು ಎಡವಟ್ಟನ್ನು ಮಾಡಿಕೊಂಡಿದ್ದಾರೆ. ಪ್ರತಿ ಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.